ಬಾಳಿಕೋಟೆ ಪಟ್ಟಣದಲ್ಲಿ ಇಂದು ಶ್ರೀ ಬಸವೇಶ್ವರರ ಮೂರ್ತಿಯನ್ನು ಯಾವುದೇ ಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡದೆ ಈಗಿನ ಬಸವೇಶ್ವರ ವೃತ್ತದ ಮಧ್ಯದ ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಮಾನ್ಯ ತಹಶೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ಅಂಬೇಡ್ಕರ್ ಸೇನೆ ತಾಲೂಕು ಸಮಿತಿಯಿಂದ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಬಸು ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿಯಾದ ಕಾಶಿನಾಥ್ ಕಟ್ಟಿಮನಿ, ಕಾರ್ಯದರ್ಶಿಯಾದ ಗೋಪಾಲ್ ಕಟ್ಟಿಮನಿ, ಪರಶುರಾಮ್ ನಾಲತವಾಡ, ಯಮನಪ್ಪ ನಾಯ್ಕೋಡಿ, ಪರಶುರಾಮ್ ತಳವಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೂರ್ತಿ ಪ್ರಸ್ಥಾಪನೆ ಆಗುತ್ತಿರುವುದು ಈ ಎಲ್ಲ ನಾಡಿನ ಒಂದು ಸಂತೋಷದ ವಿಚಾರ. ಆದರೆ ಇಲ್ಲಿ ತಾಳೆಕೋಟೆಯಲ್ಲಿ ಎಲ್ಲ ನಗರ ಪಟ್ಟಣದಲ್ಲಿ ಸತ್ಯೋತ್ಸವ ವೃತ್ತವು ಸರ್ಕಾರ ಮಧ್ಯದಲ್ಲಿರುವುದರಿಂದ ತಾಳೆಕೋಟೆಯಲ್ಲಿ ಕೂಡ ಅವರ ವೃತ್ತದ ಮಧ್ಯದಲ್ಲಿ ಆಗಬೇಕಂದು ನಮ್ಮ ಪೂರ್ಣ ಮಂದಿ ಮತ್ತು ಈಗಾಗಲೇ ತಾಳೆಕೋಟೆ ಪುರಸಭೆ